ಗಣೇಶ ಅಂತಾನ ಏನು ಉಪಯೋಗ ಆಗುತ್ತೆ, ಗಾಡಿ ಯೂಸ್ ಆಗುತ್ತೆ, ಕೆಲಸ ಮಾಡೋಕ್ಕೆ, ವ್ಯಾಪಾರ ಮಾಡೋಕ್ಕೆ? ವ್ಯಾಪಾರ ಮಾಡ್ತೀಯ, ತೋಟಕ್ಕೆ ಹೋಗ್ತೀಯ ಅಂತಲ್ಲ ನೀವು ಔಟ್ಸೋರ್ಸ್ ಪೆನ್ಷನ್ ಆಪರೇಟಿಂಗ್? ಹೌದಾ, ಎಷ್ಟು ವಯಸ್ಸು? 24. ಅನುಕೂಲ ಎಷ್ಟು ವಯಸ್ಸು? ಏನಾಗಿದ್ದೀರಮ್ಮ? ಗಾರ್ಮೆಂಟ್ ಟೈಲರ್ ಆಗಿದ್ದೀರಾ? ಎಷ್ಟು ವರ್ಷದಿಂದ ಗಾರ್ಮೆಂಟ್ಸ್ ಕೆಲಸ ಮಾಡ್ತೀರಾ? 10 ವರ್ಷದಿಂದ ಮಾಡ್ತೀರಾ? ಅನುಕೂಲ ಆಗತ್ತ ಓಡೋಣ? ಆಯ್ಕೆ ಎಂಥವ್ರದ್ದು ಮಾಡಿದ್ದೀವಿ ಅಂತ ನೀವು ತಿಳ್ಕೊಬೇಕು. ನಾನು ಅವ್ರನ್ನ ನಿಮ್ಮನ್ನು ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ, ನಾವು ಆಯ್ಕೆ ಮಾಡುವಾಗ ನಮ್ಮಲ್ಲಿ ಏನು ದೂರದೃಷ್ಟಿ ಇದೆ, ಯಾಕೆ ಇಂಥವ್ರಿಗೆಲ್ಲ ಸಿಗಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ನೋಡಿ, ಅವರಲ್ಲಿ ಅಂಗವೈಕಲ್ಯತೆ ಇದೆ ಅಂದರು ಅಂದರೆ ಅವರು ಆ ಒಂದು ಕೊರತೆ ಇದೆ ಅಂತ ತೋರಿಸ್ಕೊಳ್ದೆ ಸೆಲ್ಫ್ ಸಸ್ಟೈನ್ ಆಗ್ತಾ ಇದ್ದಾರೆ. ಅಂದರೆ ಅವರೇ ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಎಲ್ಲ ಕುಟುಂಬಗಳನ್ನೂ ಕೂಡ ನಾವು ಗುರುತಿಸೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರಂಥವ್ರನ್ನ ಎನ್ಕರೇಜ್ ಮಾಡಬೇಕು, ಇವ್ರನ್ನ ನೋಡಿ ಇನ್ನು 10 ಜನ ಇವರು ಮಾದರಿ ಆಗಬೇಕು ಅನ್ನೋವಂಥ ಒಂದು ಕನಸನ್ನು ಕಳ್ಕಳಿಯೋದು. ಅಂಗಡಿ ಇದೆಯಾ ನಿಮ್ದು? ಸ್ವಂತ ವ್ಯಾಪಾರ ಮಾಡ್ತೀರಾ? ಮಕ್ಕಳಿದ್ದಾರಾ? ಎಷ್ಟು ಜನ? 2. 2 ಇದ್ದಾರೆ. ಓದಿಸ್ತೀರಾ? ಮನೆಯವ್ರು ಏನು ಮಾಡ್ತಾರೆ? ಒಳ್ಳೇದಾಗಿ. ಯಾರು? ನಾನು ಅಂದ್ರೆ ನಾನು ಹೆಂಗ ಅಂತ ಮಾಡ್ತೀನಿ. ಏನ್ ಮಾಡ್ತೀಯ? ಗಾಡಿ ತಗೊಂಡಿದ್ಯಲ್ಲ, ಗಾಡಿ ಬೇಕು, ತೋಟ ಜಮೀನ್ ಇದೆಯಾ? ಏನ್ ವ್ಯವಸಾಯ ಮಾಡ್ತೀರಾ? ನೀನೇನ್ ಮಾಡ್ತೀಯಪ್ಪ? ಎಷ್ಟು ಎಕರೆ ಜಮೀನ್ ಇದೆ? 3 ಎಕರೆ. ಏನ್ ಬೆಳಿತೀಯ? ಟೊಮಾಟ. ಲಾಭ ಬಂತ? ಟೊಮಾಟೊ ಮೊನ್ನೆ ಎಲ್ಲ ಜಾಸ್ತಿ ರೇಟ್ ಅಲ್ಲ ಬಂತ? ಎಷ್ಟು ಬಂತು? ಮೊನ್ನೆ ಒಂದು 5 ಲಕ್ಷ ಬಂತು. ಹೌದಾ? ಎಷ್ಟು ವೆಯ್ಟ್ ಇದೆ ಅದನ್ನ ಅವರು ಕಂಟ್ರೋಲ್ ಮಾಡುವಂತ ಶಕ್ತಿ ಇವರಲ್ಲಿ ಇದೆ. ಇವರು ಒಂದೊಂದ್ಸತಿ ಸಣ್ಣ ಇರ್ತಾರೆ, ಅವ್ರಿಗೆ ಅದನ್ನ ಅದು ಇಂಪಾರ್ಟೆಂಟ್ ಅಲ್ವಾ? ನಾವು ಲೈಸೆನ್ಸ್ ಎಲ್ಲ ಚೆಕ್ ಮಾಡಿಸಿ ಅವ್ರು ಫಿಟ್ ಇದ್ದಾರೆ ಅಂತ ಅಂದಮೇಲೆ ಫಿಟ್ ಇದ್ದಾರೆ ಅಂತ ಚೆಕ್ ಮಾಡಿ. ಯಾಕಂದರೆ ಅವ್ರು ಕೆಲಸ ಇದ್ದರೆ ಮನೇಲಿ ಇಂಗ್ಲೀಷ್ ಎಲ್ಲ ಬರುತ್ತೆ, ಎಲ್ಲ ಖುಷಿ ನೋಡಿ, ಅಷ್ಟು ಆಸಕ್ತಿ ನೋಡಿ. ಅವ್ರು ಏನಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಸಿಸ್ಟಮಲ್ಲೆಲ್ಲ ವರ್ಕ್ ಮಾಡ್ತಾರೆ, ಏನಾದರೂ ಕೆಲಸ ಇದ್ದರೆ ಮಾಡ್ತೀನಿ. ಆಯಿತು, ಖುಷಿ ನಮಗೆ, ಖುಷಿ ಆಗ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲ, ಇಂಟ್ರೆಸ್ಟ್ ಇದೆ, ಆಸಕ್ತಿ ಏನಾದರೂ ಅದ್ರಲ್ಲಿ ಮಾಡಿ ಮಾಡಿ, ನಾವು ನಿಮ್ಗೆ ಎನ್ಕರೇಜ್ ಮಾಡ್ತೀವಿ, ಮಾಡಿ. ಆಯ್ತು, ಯಾರು ಬಂದಿದ್ದಾರೆ? ಅಮ್ಮನ ಅಣ್ಣನ ಅಣ್ಣ ಅಣ್ಣ ಗೋತ್ರಾಜ್ನಳ್ಳಿ. ಹ್ಞೂ, ಸರಿ ಅಮ್ಮ. ನಿಮ್ಮ ಹೆಸರೇನು? ಮಂಜುನಾಥ್. ಏನು ಕೆಲಸ ಮಾಡ್ತೀವಿ? ಕಾರ್ಪೆಂಟ್ರಿ ಕೆಲಸ. ಇಬ್ಬರು ಕಾರ್ಪೆಂಟ್ರಿ ಸಿಕ್ಕಿದೆ ಹಾಗಾದ್ರೆ ಈ ಸತಿ ಎಲ್ಲಿ ಏನು ಕೆಲಸ ಮಾಡ್ತೀರಿ? ಸ್ವಂತ? ನೀವೇ ಸ್ವಂತ ಅಥವಾ ಯಾರ ಹತ್ರ ಆದರೂ ಕೆಲಸ ಮಾಡ್ತಾ ಇದ್ದಾರೆ? ಏನು ದುಡಿತೀರ ಕಾರ್ಪೆಂಟ್ರಲ್ಲಿ? ಏನು ದುಡಿತೀರ ಪ್ರತಿದಿನ? ಪ್ರತಿದಿನ ಹೆಲ್ಪ್ ಆಗುತ್ತಾ? ದಿನ ಓಡಾಡೋಕ್ಕೆ ಅನುಕೂಲ ಆಗುತ್ತಾ? ಮದುವೆ ಆಗಿದೆಯಾ? ಮಕ್ಕಳಿದ್ದಾರ? ಸೊಸೈಟಿಯಲ್ಲಿ? ಯಾವ ಸೊಸೈಟಿಯಲ್ಲಿ? ಕಣ್ಣೂರು ಸೊಸೈಟಿಯಲ್ಲಿ. ಯಾರು ಕಣ್ಣೂರು ಸೊಸೈಟಿಗೆ ಅಧ್ಯಕ್ಷರು? ಯಾರು? ಏನಾದ್ರು ಕಳೆದೋದ್ರ? ಇಲ್ಲ, ಡಿಫಾಲ್ಟ್ ಆಗಿದೆ. ಅಲ್ಲ, ಹೌದಾ? ಇಲ್ವಾ? ಈಗ ಏನ್ ಕೆಲಸ ಮಾಡ್ತೀರಾ ಅಲ್ಲಿ? ರೇಷನ್ ಎಲ್ಲ ಕೊಡ್ತಿರಲ್ಲ, ಅದೆಲ್ಲ ಮಾಡ್ತೀರಾ? ಡಿಪಾರ್ಟ್ಮೆಂಟ್ ಇಂದ 16 ಕೊಟ್ಟಿದ್ದಾರೆ. ನನ್ನ ನನ್ನ MLA ಅನುದಾನದಲ್ಲಿ 10-20% ಅಷ್ಟು ನಾವು ಪ್ರತಿ ವರ್ಷ
ಅಂತ ಡಿಸೇಬಲ್ಸ್ಗೆ ವಿಶೇಷ ಚೇತನರು ಅಂತ ಕರಿಬೇಕು, ಅಂಗವಿಕಲರು ಅಂತ ಕರಿಬಾರಿ. ವಿಶೇಷ ಚೇತನ ಅಂದರೆ ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗೆ ಐಡೆಂಟಿಫೈ ಮಾಡುವಾಗ ಪಾರದರ್ಶಕವಾಗಿ ಮಾಡಿದ್ದೀವಿ ಅಂತ ನೀವು, ನಾನೀಗ ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಆಗಿ ನಾನು ಅವ್ರನ್ನ ಅಡ್ರೆಸ್ ಮಾಡುವಾಗ ನಿಮಗೆ ಅರ್ಥ ಆಗ್ತಾ ಇದೆ. ತುಂಬ ಜನ ವರ್ಕಿಂಗಲ್ಲಿ ಇದ್ದಾರೆ, ಕಾರ್ಪೆಂಟರ್ ಆಗಿದ್ದಾರೆ, ಡಿ ಸಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಪಂಚಾಯಿತಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ. ಇಂಥವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅನ್ನೋದನ್ನು ನಿಮಗೆ ಗೊತ್ತಾಗ್ತಾ ಇದೆ, ಮೇಲ್ನೋಟದ ನಿಮ್ಗೆ ಇವೆಲ್ಲ ಗೊತ್ತಾಗ್ತಾ ಇದೆ. ಸೊ ನಮ್ಮ ಕನ್ಸನ್ ಏನಿದೆ ಮತ್ತು ಸರ್ಕಾರದ ಕನ್ಸನ್ ಏನಿದೆ ಇವು ಎರಡೂ ಕೂಡ ಅರ್ಥ ಮಾಡ್ಕೊಳ್ಳಿ. ಮತ್ತು ತುಂಬ ಹೊತ್ತವನ್ನು ಬಿಸಿಲಲ್ಲಿ ನಿಲ್ಸೋದು ಬೇಡ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರ, ಎಲ್ಲ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳು, ಮಾಧ್ಯಮ ವಿಶೇಷವಾಗಿ ಅವರನ್ನ ಇವತ್ತು ನಾವು ಪ್ರೋತ್ಸಾಹ ಮಾಡೋದಂದ್ರೆ ಅವ್ರ ಮುಖದಲ್ಲಿ ಒಂದು ಖುಷಿ ಎಲ್ಲ ಇರುತ್ತೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಬಟ್ ಅವ್ರಿಗೆ ದೇವರು ಏನೋ ಒಂದು ಕಷ್ಟ ಕೊಟ್ಟಿದ್ರು ಕೂಡ ಅವರಲ್ಲಿ ಆ ಖುಷಿ ಉತ್ಸಾಹ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವರು ಪ್ರತಿದಿನ ಅವ್ರನ್ನ ಯಾವ ರೀತಿ ಮೋಟಿವೇಟ್ ಮಾಡ್ಕೋತಾರೆ ಅವ್ರನ್ನ ನೋಡಿದಾಗ ನಾವು ತುಂಬ ಲೈಫಲ್ಲಿ ಪಾಠ ಕಲಿಯೋದಿದೆ ಅಂತ ನನಗೆ ಅನ್ಸುತ್ತೆ. ನಾವೆಲ್ಲರೂ ಕೂಡ ಪಾಠ ಕಲಿಯೋದಿದೆ. ಪ್ರತಿದಿನ ಅವ್ರಿಗೆ ಅವ್ರ ಸ್ವಂತ ಕೆಲಸ ಮಾಡ್ಕೊಳಕ್ ಆಗದೇ ಹೋದ್ರು ಅವರು ಬೇರೆಯವ್ರಿಗೆ ಸ್ಫೂರ್ತಿ ಆಗಿದ್ದಾರೆ ಇಲ್ಲಿ ಬಂದಿರೋವಂಥವ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ನಾನು ಹಾರೈಸ್ತೀನಿ, ಮನ್ ತುಂಬ ಹಾರೈಸ್ತೀನಿ ಮನಸ್ಸಿಂದ. ಏನು ಬೇಕಾಗಿಲ್ಲ ಬಳಸ್ಕೊಂಡು ನಮ್ಮ ವಿಶೇಷ ಚೇತನ ಏನಿದ್ದಾರೆ ಅವ್ರ ಮುಂದಿನ ಭವಿಷ್ಯ ಉಜ್ವಲ ಆಗಿದೆ ಅಂತ ನಾವು ಆಶಿಸ್ತೀವಿ.